ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ದೀಪಾ ಕ್ರಿಯೇಟಿವ್ಸ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕನನ್ನು ಕ್ಲಿಕ್ ಮಾಡಿಬಿಟ್ಟು ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ನಾನಿವತ್ತು ನಿಮಗೆ ಕೇಕ್ ಮೇಲೆ ಹಚ್ಚುವಂತಹ ಕ್ರೀಮನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ಬೆಣ್ಣೆಯನ್ನು ತೆಗೆದುಕೊಂಡಿದ್ದೀನಿ. ಅದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ, ಹಾಗಾಗಿ ಒಂದು ಸ್ಪೂನಿನ ಸಹಾಯದಿಂದ ನಾನು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈವಾಗ ಇದನ್ನು ಒಂದು ಸ್ಪೂನಿನ ಸಹಾಯದಿಂದ ಅಥವಾ ಒಂದು ಫೋರ್ಕ್ನ ಸಹಾಯದಿಂದ ಇದನ್ನು ತಿರುಗಿಸ್ಕೊಳ್ಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿಯಾಗಿ ತಿರುಗಿಸ್ಕೊಳ್ತಾ ಹೋಗಬೇಕಾಗತ್ತೆ. ನಾನಿವಾಗ ವಿಸ್ಕರನ್ನು ತೆಗೆದುಕೊಂಡು ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ವಿಸ್ಕರ್ ಇಲ್ಲ ಅಂತಂದರೆ ಫೋರ್ಕನ್ನು ತೆಗೆದುಕೊಂಡ್ಬಿಟ್ಟು ಅದರಿಂದ ತಿರುಗಿಸ್ಕೊಳ್ಳಿ. ಈ ಬೆಣ್ಣೆ ಸ್ವಲ್ಪ ಕ್ರೀಮ್ ಕ್ರೀಮ್ ಆಗಿ ಬರಬೇಕು, ಸಾಫ್ಟಾಗಿ ಬರಬೇಕು. ಅಲ್ಲಿ ತನಕ ನಾವು ಇದನ್ನು ತಿರುಗಿಸ್ಕೋಬೇಕಾಗತ್ತೆ. 7-8 ನಿಮಿಷಗಳ ಕಾಲನಾದರೂ ಇದೇ ರೀತಿಯಾಗಿ ತಿರುಗಿಸ್ಕೋಬೇಕು. ಆವಾಗ ಬೆಣ್ಣೆ ಸಾಫ್ಟಾಗಿ ಬರುತ್ತೆ. ನಾನು ತೋರಿಸ್ತೇನೆ ನೋಡಿ. ನೋಡಿ, ಈ ರೀತಿಯಾಗಿ ಬರಬೇಕು. ನೋಡಿ, ಸಾಫ್ಟಾಗಿ ಕ್ರೀಮ್ ಥರ ಆಗಿದೆ ಬೆಣ್ಣೆ. ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಈ ರೀತಿ ಆಗಬೇಕದು. ಈ ರೀತಿ ಆದ ನಂತರ ನಾನು ಇದಕ್ಕೆ ಸಕ್ಕರೆ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಮಿಕ್ಸಿಗೆ ಹಾಕಿಬಿಟ್ಟು, ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡರ್ ಮಾಡ್ಕೊಂಡಿರೋದು. ಇದು ಸ್ವಲ್ಪನೂ ಗಂಟು ಗಂಟು ಇರಬಾರ್ದು ಸಕ್ಕರೆ ಪೌಡರ್ನಲ್ಲಿ. ನೋಡಿ, ಸಕ್ಕರೆ ಪೌಡರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಇನ್ನೊಂದು ಸ್ಪೂನಷ್ಟು ಸಕ್ಕರೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫುಲ್ ಕ್ರೀಮ್ ರೆಡಿಯಾಗೋಕ್ಕೆ 25-30 ನಿಮಿಷಗಳ ಕಾಲ ಬೇಕಾಗತ್ತೆ. ನಾವು ಕೈಯಿಂದನೇ ತಿರುಗಿಸ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಇವಾಗ ಇನ್ನೊಂದು ಸ್ಪೂನ್ನಷ್ಟು ಸಕ್ಕರೆ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ಇದನ್ನು ಆವಾಗವಾಗ ನೀವು 4-5 ನಿಮಿಷಗಳ ಕಾಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆದುಕೊಂಡು ಬಂದು ಆಮೇಲೆ ಇದನ್ನು ತಿರುಗಿಸ್ಕೊಳ್ಳೋದ್ರಿಂದ ಕ್ರೀಮ್ ಬೇಗ ರೆಡಿಯಾಗತ್ತೆ. ಫ್ರಿಜ್ ಇಲ್ಲ ಅಂತಾದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನಾನು 4-5 ಹನಿಯಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಎಸೆನ್ಸನ್ನು ಹಾಕ್ಕೊಳ್ಳಿ. ಸ್ಟ್ರಾಬೆರಿ, ಪೈನಾಪಲ್ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ನೋಡಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕ್ರೀಮ್ ರೆಡಿಯಾಗಿದೆ. ಸ್ಪೂನಿಂದ ಈ ರೀತಿಯಾಗಿ ಮೇಲಕ್ಕೆ ಎತ್ತಿದರೆ ಅದು ಕೆಳಗಡೆ ಬೀಳಬಾರ್ದು, ಆವಾಗ ಅದು ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಇದನ್ನು ನಾನು ಪೈಪಿಂಗ್ ಕವರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊಸರಿನ ಕವರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದರೊಳಗಡೆ ನೋಡಿ, ಮಾಡಿ ಇಟ್ಕೊಂಡಿರುವಂತಹ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ತೋರಿಸ್ತೀನಿ ನಿಮಗೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಕ್ರೀಮ್ ಅಂತ. ನೋಡ್ತಾ ಇದ್ದೀರಲ್ವಾ, ತುಂಬಾ ಚೆನ್ನಾಗಿ ಬಂದಿದೆ ಕ್ರೀಮು. ಬೇರೆ ಬೇರೆ ಕಲರ್ನಲ್ಲೂ ನಾವು ಇದನ್ನು ಮಾಡ್ಕೋಬೋದು. ಫುಡ್ ಕಲರ್ ಇದ್ದರೆ ಫುಡ್ ಕಲರನ್ನು ಹಾಕಿಬಿಟ್ಟು ನಾವು ಬೇರೆ ಬೇರೆ ಕಲರ್ನಲ್ಲಿ ಕ್ರೀಮನ್ನು ರೆಡಿ ಮಾಡ್ಕೋಬೋದು.
ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ನಾವೇ ಕೇಕ್ಗಳನ್ನು ಮನೆಯಲ್ಲೇ ರೆಡಿ ಮಾಡಿಬಿಟ್ಟು, ಕ್ರೀಮನ್ನು ಸಹ ಮನೆಯಲ್ಲೇ ರೆಡಿ ಮಾಡಿಬಿಟ್ಟು ಕೇಕನ್ನು ಡೆಕೋರೇಟ್ ಮಾಡ್ಕೋಬೋದು. ನಾವೇ ಮಾಡಿರೋದು ಅನ್ನೋ ಖುಷಿನೂ ನಮಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದಾಗಿರುತ್ತೆ. ಇದನ್ನು ಖಂಡಿತವಾಗಿಯೂ ನೀವು ಟ್ರೈ ಮಾಡಿ ಮನೆಯಲ್ಲಿ. ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಬಾಯ್.